ನಮಸ್ಕಾರ. ನಾವು ಸಂತ ತುಕಾರಾಮರ ಬಗ್ಗೆ ಒಂದು ಕಥೆಯನ್ನು ಕೇಳಿದ್ವಿ. ಎಷ್ಟು ಭಕ್ತರು ಇವರು, ಪಾಂಡುರಂಗ ವಿಠಲನ ಭಕ್ತರು ಅಂತ. ಯಾರಿವರು ಸಂತ ತುಕಾರಾಮ್? ಸುಮಾರು 365 ವರ್ಷಗಳ ಹಿಂದೆ ಪೂನಾದಿಂದ 30 ಮೈಲಿಗಳ ದೂರದಲ್ಲಿ ಇಂದ್ರಾಯಣಿ ಎಂಬ ನದಿ ಆ ತೀರದಲ್ಲಿ ದೇಹು ಅಂತ ಒಂದು ಗ್ರಾಮವಿತ್ತು. ವ್ಯವಸಾಯಕ್ಕೆ ಅನುಕೂಲ ವಾತಾವರಣವಿದ್ದ ಆ ಗ್ರಾಮದಲ್ಲಿ ಭೋಲ್ಲೋಬ ಮತ್ತು ಕನಕಾಂಬೆ ಅಂತ ದಂಪತಿಗಳಿದ್ದರು. ಅವರ ಪುತ್ರನಾಗಿ ಜನಿಸಿದವರೇ ಭಕ್ತಾಗ್ರೇಸರ ಸಂತ ತುಕಾರಾಮ್ ಅವರ ಪುತ್ರ. ಬೆಳೀತಾ ಹೋದರೆ ಇವರು ಬಾಲ್ಯದಲ್ಲಿ ಯಾವುದೇ ಕೊರತೆಗಳಿಲ್ಲದೆ ಬೆಳೆದರು. ತುಕಾರಾಮ್ ಅವರು ತಕ್ಕ ಸಮಯದಲ್ಲಿ ರುಕ್ಮಾಬಾಯಿ ಎಂಬ ಕನ್ಯೆ ಜೊತೆ ವಿವಾಹವಾಯಿತು. ಗೃಹಲಕ್ಷ್ಮಿಯಂತೆ ರುಕ್ಮಾಬಾಯಿ ಸಂತ ತುಕಾರಾಮ್ ಅವ್ರನ್ನ ಮದುವೆ ಮಾಡಿಕೊಂಡು ಬಂದ್ಲಲ್ಲ. ಮನೆಯಲ್ಲಿ ಇದ್ಲು ಗೃಹಲಕ್ಷ್ಮಿ ಅಂತೆ. ಆದರೆ ಆಗಾಗ್ಗೆ ರೋಗ ಪೀಡಿತಳಾದ ಕಾರಣ ಆಕೆಯ ತಂದೆ ಹಾಗೂ ತಾಯಿಗಳ ಒತ್ತಾಯಕ್ಕೆ ಮಣಿದು ತುಕಾರಾಮ್ನು ಜೀಜಾಬಾಯಿ ಎಂಬ ಕನ್ಯೆಯನ್ನು ವಿವಾಹವಾಗಬೇಕಾಯ್ತು. ನೋಡಿ, ಎರಡನೇ ಮದುವೆ. ಭಗವಂತನ ಪರೀಕ್ಷೆಗೆ ಗುರಿಯಾದನೋ ಅನ್ನೋ ಥರ ತುಕಾರಾಮ ತಂದೆ ತಾಯಿಗಳಿಗೂ ಮೊದಲ ಪತ್ನಿ ರುಕ್ಮಾಬಾಯಿಯು ವಿಧಿವಶರಾದರು. ಅದೇ ಸಮಯದಲ್ಲಿ ರುಕ್ಮಾಬಾಯಿ ಸಹ ವಿಧಿವಶಲಾದ್ಲು ಪಾಪ ಮೊದಲ ಪತ್ನಿ. ಅದೇ ಸಮಯದಲ್ಲಿ ಭೀಕರ ಕ್ಷಾಮ ಸಹ ಬಂತು. ತುಕಾರಾಮನ ಕ್ಷಾಮದ ಸಮಯದಲ್ಲಿ ತನ್ನಲ್ಲಿದ್ದ ಸಮಸ್ತ ಸಂಪತ್ತನ್ನು ಪಾಪ ಯಾರ್ಯಾರಿಗೆ ಕಷ್ಟ ಇತ್ತು, ನೊಂದವರಿಗೆ ಕಷ್ಟ ಇದ್ದವರಿಗೆ ಸಹಾಯ ಮಾಡಿಬಿಟ್ಟ. ಮನೆಯಲ್ಲಿ ಹೆಂಡತಿ ಮಕ್ಕಳು ಸಹ ಇದ್ದಿದ್ದೆಲ್ಲ ಕೊಟ್ಟಾಯ್ತಲ್ಲ, ಅವ್ರ ಹತ್ರ ಏನಿರಲಿಲ್ಲ, ಅವರು ಸೊಪ್ಪು ಸದೇನೆ ಸೇವಿಸಬೇಕಾಯಿತು. ಕಷ್ಟಕಾಲದಲ್ಲಿ ಯಾರು ಬರ್ತಾರೆ? ನಿಮ್ಮ ಹತ್ರ ಹಣ ಇದ್ದರೆ ಯಾರತ್ರ ಬರ್ಬೋದು. ಬಂಧು ಮಿತ್ರರು ಸಹ ಮಾಯವಾಗಿಬಿಟ್ರು. ತುಕಾರಾಮ್ಗೆ ಬಹಳ ವೈರಾಗ್ಯದನ್ನೆಲ್ಲ ನೋಡಿ ತನ್ನದೆಲ್ಲವನ್ನು ತ್ಯಜಿಸಿಬಿಟ್ಟು ಊರ ಹೊರಗಿದ್ದ ಪಾಂಡುರಂಗನ ಹಳೇ ಮಂದಿರವನ್ನೇ ತನ್ನ ಒಂದು ಸೂರು ಮಾಡಿಕೊಂಡು ಅಲ್ಲೇ ಪಾಂಡುರಂಗನ ಭಜನೆ ಮೊದಲಾದನ್ನೆಲ್ಲ ಪ್ರಾರಂಭ ಮಾಡಿಬಿಟ್ರು. ಇದೇ ಸಮಯದಲ್ಲಿ ಪಂಡರಾಪುರದಲ್ಲಿದ್ದ ನಾಮದೇವ, ಅವನು ಪ್ರಾಕೃತ ಭಾಷೆಯಲ್ಲಿ ಶತಕೋಟಿ ಗ್ರಂಥವನ್ನು ರಚಿಸ್ತೀನಿ ಅಂತ ಶಪಥ ಮಾಡಿದ್ನಂತೆ. ಪಂಡರಾಪುರದಲ್ಲಿದ್ದ ನಾಮದೇವ ಎನ್ನುವನು ಕಷ್ಟ ಸಾಧ್ಯ ಶಪಥ ಏನು ಮಾಡಿದ್ದಾಯಿತು, ಅದನ್ನು ಈಡೇರಿಸಲು ಸಾಧ್ಯವಾಗುವಂತೆ ಸಾಕ್ಷಾತ್, ನೋಡಿ, ಸಾಕ್ಷಾತ್ ಸರಸ್ವತಿಯ ನಾಮದೇವನ ನಾಲಿಗೆಯಲ್ಲಿ ನೆಲೆಸಿದಳಂತೆ. ಒಬ್ಬೊಬ್ಬ ದೇವಿ ಶಾರದೆಯು ಅತಿ ವೇಗದಿಂದ ಹೇಳಿದ ವರ್ಣನೆಯನ್ನು ಬರೆಯಲು ಶ್ರೀಮನ್ ನಾರಾಯಣನೇ ಮಸಿ ಕುಡುಕೆಯನ್ನು ಲೇಖನಿಯನ್ನು ಹಿಡಿದು ಬರೆದನಂತೆ. ನೋಡಿದ್ರ ನಾಮದೇವನ ಬಗ್ಗೆ ಒಂದಷ್ಟು ದಿನಗಳ ನಂತರ ನಾಮದೇವನು ಬಹಳ ಆಯಾಸಗೊಂಡಾಗ ಗ್ರಂಥಭಾಗ ಎಷ್ಟು ಮುಗಿದಿದೆ ಅಂತ ನೋಡಿದಾಗ 94,49,00,000 ಆಗಿತ್ತಂತೆ. ಮಿಕ್ಕ ಭಾಗವನ್ನು ಪಂಡರಿನಾಥ ಪಾಂಡುರಂಗನ ಆಣತಿಯಂತೆ ಈ ತುಕಾರಾಮನೇ ಬರೆದು ಮುಗಿಸಿದ ಅನ್ನೋ ಪ್ರತೀತಿ ಇದೆ. ಅಂದರೆ ತುಕಾರಾಮನ ಅಭಂಗಗಳಿದೆ, ಭಕ್ತರುಗಳನ್ನು ಸೂಜಿಗಲ್ಲಂತೆ ಸೆಳೆಯುತ್ತೆ. ಲೋಕೈಕ ವೀರನು, ಪರಾಕ್ರಮಶಾಲಿಯು, ಹಿಂದೂ ಮತೋದ್ಧಾರನೂ ಆದ ಶಿವಾಜಿ ಮಹಾರಾಜರು ಸಹ ತುಕಾರಾಮನ ಕೀರ್ತಿಯನ್ನು ಕೇಳಿದ್ರು. ಕೇಳಿ ಆಕರ್ಷಿತರಾಗಿ ಒಂದು ರಾತ್ರಿ ತುಕಾರಾಮರ ದರ್ಶನ ಮಾಡಿ ಭಗವತ್ ಕೀರ್ತನೆಗಳನ್ನು ಕೇಳಿ ಪರವಶನಾಗ್ಬಿಟ್ಟನಂತೆ ಶಿವಾಜಿ ಮಹಾರಾಜ. ಶಿವಾಜಿ ಮಹಾರಾಜ ಹರಿವಾಣದ ತುಂಬ ಧನ ಕನಕಗಳನ್ನು ತಗೊಂಡು ಬಂದು ತುಕಾರಾಮನಿಗೆ ನೀಡಿದ್ರು ಸಹ ತುಕಾರಾಮ ಅದನ್ನು ನಿರಾಕರಿಸಿ ತನ್ನ ಕೊಟ್ಟಿದ್ದಿನ ಬಡಬಗ್ಗರಿಗೆಲ್ಲ ಹಂಚಿಬಿಟ್ಟನಂತೆ. ಸದಾ ತುಕಾರಾಮನ ಬಳಿ ಇದ್ದು ಸೇವಿಸುತ್ತಿದ್ದ ವ್ಯಾಪಾರಿಯೊಬ್ಬನ ಮಗನು ಅಕಾರಣ ಅಂದರೆ ಅಕಾಲಿಕ ಒಂದು ಕಾರಣವಿಲ್ಲದೆ ಮರಣ ಹೊಂದಿದಾಗ ನೊಂದ ತುಕಾರಾಮನು ಅಖಂಡ ಭಜನೆಯಿಂದ ಪಾಂಡುರಂಗನನ್ನು ಸ್ತುತಿ ಮಾಡ್ತಾರಂತೆ. ಆಗ ಮರಣ ಹೊಂದಿದ್ದ ಆ ಮಗು ನಿದ್ದೆಯಿಂದ ಎದ್ದವನಂತೆ ಬದುಕಿ ಬಂತು ಅಂತ. ಅದು ತುಕಾರಾಮನ ಭಕ್ತಿಯನ್ನು ಮತ್ತು ಆತನ ಕೀರ್ತಿಯನ್ನು ಹೇಳುತ್ತೆ. ಇದನ್ನು ಒಬ್ಬರಿಗೆ ಕೀರ್ತಿ ಇದೆ, ಭಕ್ತಿ ಇದೆ, ಇದನ್ನೆಲ್ಲ ನೋಡ್ತಾ ಇದ್ರೆ ಸಹಿಸದಷ್ಟು ಬಹಳಷ್ಟು ಜನ ಇರ್ತಾರೆ. ಅವರು ಕೆಲವರು ತುಕಾರಾಮ ಕಷ್ಟಪಟ್ಟು ಹಗಲಿರುಳು ರಚಿಸಿದ ಗ್ರಂಥಗಳಿತ್ತಲ್ಲ, ಅದನ್ನು ರಾತ್ರೋರಾತ್ರಿ ತಗೊಂಡು ಹೋಗಿ ಇಂದ್ರಾಯಣಿ ನದಿಯಲ್ಲಿ ಬಿಸಾಡಿಬಿಟ್ರಂತೆ. ಸತತವಾಗಿ ತನ್ನ ಅನ್ನ ಆಹಾರ ನಿದ್ರೆಗಳನ್ನೆಲ್ಲ ಬಿಟ್ಟು ಇಂದ್ರಾಯಣಿ ನದಿಯಲ್ಲಿ ನಿಂತ ಸಂತ ತುಕಾರಾಮರು ಪಾಂಡುರಂಗನೇ ತನ್ನ
ಗ್ರಂಥಗಳನ್ನು ನೀಡಬೇಕೆಂದು ಒಂದು ಪ್ರಾರ್ಥಿಸಿದಾಗ ಸಾವಿರಾರು ಜನರ ಕಣ್ಣ ಮುಂದೆಯೇ ಪಾಂಡುರಂಗ ಆ ಗ್ರಂಥಗಳನ್ನು ನದಿಯ ಹೊರಗೆ ತಂದುಕೊಟ್ಟನಂತೆ. ನೋಡಿ, ಇದು ಸಂತ ತುಕಾರಾಮ್ ಅವರ ಭಗವಂತನಿಲ್ಲ ಭಕ್ತಿ. ಅವರು ಆಚರಿಸಿದಂತಹ ಒಂದು ಸದ್ಭಕ್ತರವರು, ಮತ್ತು ಅವರು ನಡೆ ನುಡಿ ಒಂದು ಸಜ್ಜನ ಹೃದಯ. ಅವರು ಸಜ್ಜನಿ, ಯಾವುದೇ ಒಂದು ದಾನ ಧರ್ಮ ಮಾಡಿ ತಮಗೆಷ್ಟು ಬೇಕೋ ಅದನ್ನು ನಿರೀಕ್ಷೆ ಮಾಡದೆ ಎಲ್ಲರಿಗೂ ಎಲ್ಲರನ್ನು ಸಂತೋಷದಿಂದ ಹೇಳ್ತಾ ಇದ್ದವರು. ಅವರು ಜೀವಿತಾಂತ್ಯದವರೆಗೂ ಪಾಂಡುರಂಗನನ್ನೇ ಸೇವಿಸಿ ಕಡೆಯಲ್ಲಿ ಸಶರೀರ ಪಾಂಡುರಂಗನ ಶರಣಗಳಲ್ಲಿ ಐಕ್ಯವಾಗಿಬಿಡ್ತಾರೆ. ಇದು ಸಂತ ತುಕಾರಾಮ್ ಅವರ, ಅವರು ಯಾರು, ಅವರು ಏನು ಮಾಡಿದರು ಅನ್ನೋ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ.